ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿ ನಶಿಸಿ ಹೋಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಲಿಕ್ಕೂ ಯೋಗ್ಯ ಇರಲಾರದಷ್ಟು ಸ್ಥಿತಿ ಈಗ ಸದ್ಯದ ಮಟ್ಟದಲ್ಲಿ ಇದೆ. ಅಟ್ ಪ್ರೆಸೆಂಟ್ ಇದರದ್ದು ಒಟ್ಟು ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಗ ಪರಜೀವಿ ಪಾರ್ಟಿ, ಅಂದ್ರೆ ಸ್ವಂತದ ದೇಹ ಇರುವುದಿಲ್ಲ, ಅತೃಪ್ತ ಆತ್ಮಗಳು ಬೇರೆ ದೇಹದಲ್ಲಿ ಹೊಕ್ಕಾಗ ಅವನ್ನ ನಮ್ಮ ಭಾಷೆಯಲ್ಲಿ ದೆವ್ವಾಭೂತ ಅಂತ ಕರೀತಾರೆ. ಹಂಗಾಗಿದೆ ಕಾಂಗ್ರೆಸ್ ಪಾರ್ಟಿ. ಈಗ ಅಲ್ಲೇ ಜಿಎಂಎಂ ಜೊತೆಗಿದ್ದರಂತ 12-13 ಸೀಟದಲ್ಲಿ ಟ್ರೆಂಡ್ ಅವ್ರದ್ದು ಫೇವರಬಲ್ ಇದೆ. ಓಕೆ, ನಾವು ಜಾರ್ಖಂಡದಲ್ಲಿ ನಮ್ಮ ನಿರೀಕ್ಷಿತ ಪರಿಣಾಮ ಬಂದಿಲ್ಲ, ಆದರೆ ವಿ ಆರ್ ನಾಟ್ ರೂಟೆಡ್ ಔಟ್ ಆ್ಯಸ್ ಆಫ್ ನೋ. ಟ್ರೆಂಡ್ ಇದು ನಮ್ದು 26-27 ಇದೆ, ಜಿಎಂಎಂ 30-31 ಇದೆ. ಕಾಂಗ್ರೆಸ್ ಪಾರ್ಟಿಗೆ ಒಂದು 10-12 ಸೀಟ್ ಅವ್ರು ಅಂಗಿ ಹಿಡ್ಕೊಂಡು ಹಿಂದೆ ಅಂಗಿ ಚುಂಗಿ ಹಿಡ್ಕೊಂಡು ಹೋಗೋದು ಅಂತ ಹೇಳಿದ್ನಲ್ಲ ಹಿಂದೆ. ಅವ್ರು ಎಳ್ಕೊಳ್ಳ ಅವರು ಸ್ನಾನ ಮಾಡೋ ಮುಂದೆ ಅವ್ರು ಬುಡಕ್ಕೆ ಇವರು ಬಗ್ಗೆ ನಿಂತಾರ, ಇವರು ಸ್ವಲ್ಪ ಇವ್ರ ತಲೆ ಮೇಲೆ ನೀರು ಬಿದ್ದಾವ. ಆದರೆ ಕಾಂಗ್ರೆಸ್ ಪಾರ್ಟಿ ಆನ್ ಇಟ್ಸ್ ಓನ್ ಇಡೀ ನೋವೇರ್ ಇನ್ ದಿ ಕಂಟ್ರಿ. ಉತ್ತರ ಪ್ರದೇಶ ಬೈ ಇಲೆಕ್ಷನ್ದಲ್ಲಿ BJP 9-7 ವಿ ಆರ್ ಲೀಡಿಂಗ್. ಓಕೆ, ನಮಗೆ ಮಹಾರಾಷ್ಟ್ರದಲ್ಲಿ ವಂಡರ್ಫುಲ್ ಆಸ್ ಆಫ್ ನೌ ಟ್ರೆಂಡ್ ಈಸ್ ವಂಡರ್ಫುಲ್. ದೆನ್ ಬಿಹಾರದಲ್ಲಿ NDA ಇಸ್ ಡೂಯಿಂಗ್ ವೆಲ್. ಒಟ್ಟಾರೆ ಕಾಂಗ್ರೆಸ್ ಪಾರ್ಟಿ ಏನಕ್ಕೇನು ಕಾರಣದಿಂದ ಸ್ವಲ್ಪ ಏನೋ ಚಿಗರ್ಕೊಂಡಂಗ ಅಂತ ಕೆಲವರಿಗೆ ಅನಿಸಿತ್ತು ಲೋಕಸಭಾ ಚುನಾವಣೆ ಆದ ನಂತರ. ಆಸ್ ಇಫ್ ಲೋಕಸಭಾದೊಳಗೆ ನಾವ ಅಂದ್ರೆ BJP ಸೋತಿ ಅವರ ಗೆದ್ರೆ ನೋವು ಮಾತಾಡಕ್ ಶುರು ಮಾಡಿದ್ರ. ಕಾಂಗ್ರೆಸ್ ಪಾರ್ಟಿ ನಿರ್ಲಜ್ಜತ ನೋಡ್ರಿ, ನೀವು ಕಾಂಗ್ರೆಸ್ ಪಾರ್ಟಿಯ ಬಂಡತನ ನೋಡ್ರಿ. ನೀವು ನಾ ಹಿಂದೂ ಹೇಳಿದ್ದ ಪಾಯಿಂಟ್, ಕಳೆದ 3 ಚುನಾವಣೆಯಲ್ಲಿ ಅಂದ್ರೆ 14, 19, 24 3 ಚುನಾವಣೆಗಳನ್ನು ಸೇರಿಸಿದ್ರೆ ಈ ಸರ್ತಿ BJP ಎಷ್ಟು ಬಂದದ ಅಷ್ಟು ಬಂದಿಲ್ಲ ಅವ್ರ. ಹದಿನಾಲ್ಕರಾಗಿಂದು 19ರಾಗಿಂದು 24ರಾಗಿಂದು ಎಲ್ಲ ಟೋಟಲ್ ಮಾಡಿದ್ರು ನಾವೆಷ್ಟು ಬಂದೀವಿ ಅಷ್ಟು ಬಂದಿಲ್ಲ. ಆದ್ರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ನವ್ರು ಹೆಂಗೆ ಕುಂಬದಾಡ್ತಾ ಇದ್ರು ಅಂತಂದ್ರೆ, ಒಬ್ಬವ SSLC ಒಳಗೆ ಫೇಲ್ ಆಗ್ತೀನಿ ಅಂತ ಹೇಳಿ ಅವಂಗ ಅನ್ಸಿತ್ತು ಕಷ್ಟದ ಪಾಸ್ ಆಗೋದು ಅಂತ. ಈ ಯೋಗೇಶ್ವರದಾಗಿತ್ತಲ್ಲ, ಏನಪ್ಪ ನಾನು ಸೋಲ್ತೇನೆ ಅಂತ ಹೇಳ್ಬಿಟ್ಟಿದ್ದೆ, ಆಲ್ಮೋಸ್ಟ್ ಇಂಡಿಕೇಶನ್ ಕೊಟ್ಟಿದ್ದಾರೆ, ಆದರೆ ಪಾಸ್ ಆಗಿಬಿಟ್ಟ 38-39 ಪಾಸ್ ಆದ. ಒಬ್ಬ 99 ಮಾರ್ಕ್ಸ್ ಬೀಳ್ತದಂತಿತ್ತು, ಅವ್ನು 97 ಬಂದ್ಬಿಡ್ತ. ಅವ್ನ ಮನ್ಯಾಗ ಹತ್ಕೋತಿದ್ದ, 38 ಮೆರವಣಿಗೆ ಮಾಡ್ತಿದ್ದ ಊರಾಗೆ. ಇದು ಕಾಂಗ್ರೆಸ್ಸಿನ ಸ್ಥಿತಿ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಹಾಗೆ ಕಾಂಗ್ರೆಸ್ ಪಾರ್ಟಿಯ ಅಹಂಕಾರಕ್ಕೆ ಜನ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಇನಿಷಿಯಲ್ ಟ್ರೆಂಡ್ ಅದ, ನಾನು ಹೆಚ್ಚು ಹೇಳಲಿಕ್ಕೆ ಬಯಸೋದಲ್ಲ. ಇನ್ನೂ ದೇರ್ ಇಸ್ ಎ ಲಾಟ್ ಆಫ್ ಥಿಂಗ್ಸ್ ಟು ಬಿ ಸೀನ್. ಹಾಗಾಗಿ ನಾನು ಭಾಳ ಜಾಸ್ತಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. 28 ಆಗಿದೆ ನಾವು ಜಾರ್ಖಂಡದಲ್ಲಿ. ವಿ ಆರ್ ನಾಟ್ ಇಲೆಕ್ಷನ್ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ಅಂತಲ್ಲ, ಹಿಂದೂ ಹೇಳಿದೆ, ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಸೋತಾಗೂ ಹೇಳಿನಿ, ನಾವು ಸೋತಾಗೂ ಹೇಳಿನಿ, ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಗೆದ್ದಾಗೂ ಹೇಳಿನಿ. ಆದರೆ ಒಂದು ಪಾರ್ಟಿ ರೂಟ್ ಔಟ್ ಆಗಿ ಹೋಗೋದು, ಜಸ್ಟ್ ರೂಟಿಂಗ್ ಔಟ್, ಅಸ್ತಿತ್ವನೇ ಇಲ್ಲ ಅಂತಾಗುವಂಥ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ. ಆಸ್ ಆಫ್ ನೌ ಟ್ರೆಂಡು JMM 30
ಬಿಜೆಪಿ 28 ಅಂದ್ರೆ ವಿ ಆರ್ ನೆಕ್ ಟು ನೆಕ್. ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು 21 ಸೀಟ್ ಅದ ಈಗ ಆಸ್ ಆಫ್ ನೌ ಟ್ರೆಂಡ್ದಾಗ ಮುಂದಿರೋದು. ನೀವು ಇನ್ನೂ ಒಂದೆರಡು ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಟ್ಕೊಳ್ರಿ. ಐ ಆಮ್ ನಾಟ್ ಟೆಲಿಂಗ್ ಇಟ್ ಇದೆ ಫೈನಲ್ ರಿಸಲ್ಟ್, ನಿಮ್ಮ ಒತ್ತಾಯಕ್ಕೆ ನಾನು ಕಮೆಂಟ್ ಕೊಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಗಿವ್ ಎಟ್ ಮೋರ್ ಅಪ್ ಟು 12:30 ಅವರ್. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ದಿವಸಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ಸನ್ನು ತಗೊಂಡು ಹೋಗಿ ಯಾವ ರೀತಿ ಅದ್ರ ಪರಿಸ್ಥಿತಿ ಆಗ್ತದೆ ಅಂಥೇಳಿ ನೀರಾಗ ಗುಣಗಾಮ. ಕೆಲವು ಸರ್ತಿ ಏನಾಗ್ತದೆ, ಸ್ವಲ್ಪ ಭಾಳ ಡೀಪ್ ಆಗಿದ್ದ ಗಾಬರಿ ಆಗೋದಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋನು ಹಿಡ್ಕೊಂಡು ಮುಳುಗ್ತಾನೆ. ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನು ಮುಳುಗ್ಸಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ JMM ಮುಳುಗಿಸ್ತಿದ್ರು, ಸ್ವಲ್ಪ ಯಾಕೋ ಬಿಟ್ಟಾರ ಹೋಲಿ ಅಂತೇಳಿ. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ನಾನು ಅದನ್ನ ಮೇಲೆ ನಿಮ್ಮ ಮತ್ತೊಂದು ರಿಯಾಕ್ಷನ್ ಕೊಡ್ತೇನೆ. ನೀವು ಇದನ್ನು ತೋರಿಸೋದಿಲ್ಲ ಈಗ ಆಮೇಲೆ ಹೇಳ್ತೇನೆ BPL ಕಾರ್ಡ್ ಬಗ್ಗೆ. ಅದಲ್ಲ ಲೆಕ್ಕಾಚಾರ ಭಾಳ ತಲೆ ತೆಳಗಾಗ್ಯದಂತ ನಂದೇನ ಇದಿಲ್ಲ. ನಮಗೆ ನಿರೀಕ್ಷೆ ಇದ್ದದ್ದು ಕರ್ನಾಟಕದ ಮಟ್ಟಿಗೆ ನಾವು 3 ಗೆಲ್ಲಬೇಕು ಅಂತ ನಿರೀಕ್ಷೆ ಇತ್ತು. ಆದರೆ ಕಾಂಗ್ರೆಸ್ ಪಾರ್ಟಿ ಚನ್ನಪಟ್ಟಣದಲ್ಲಿ ಮತ್ತು ಸೊಂಡೂರಿನಲ್ಲಿ ಎರಡು ಕಡೆ ಗೆದ್ದಿದೆ, ನಾವು ಒಂದು ಕಡೆ ಗೆದ್ದಿದ್ದೀವಿ. ನಮಗೆ ಸ್ವಲ್ಪ ಟಫ್ ಫೈಟ್ ಇದೆ ಅಂತ ಅನಿಸಿ ಸೊಂಡೂರು ಇತ್ತು. ನಾನು ಹೋಗಿ ಬಂದಿದ್ದು ಸೊಂಡೂರಿಗೆ ಪೂರ್ತಿ 2 ದಿವಸ ನಾನು ಅಲ್ಲಿ ಪ್ರಚಾರದಲ್ಲಿದ್ದೆ. ಸೊಂಡೂರು ಸ್ವಲ್ಪ ನಮ್ಗೆ ಟಫ್ ಅದ ಅಂತ ಮೇಲ್ನೋಟ ಕನ್ನಿಸ್ತಾ ಇತ್ತು. ಯಾಕಂದ್ರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದು ಎರಡು ಗ್ರಾಮ ಪಂಚಾಯತಿ ಒಬ್ಬ ಮಂತ್ರಿನ ಇಟ್ಟಿದ್ರು, ಮತ್ತು ಅವ್ರು ಏನು ದುಡ್ಡು ಖರ್ಚು ಮಾಡ್ತಾಯಿದ್ರು ಅದೆಲ್ಲ ನೀವು ಕ್ಯಾನ್ ಇಮ್ಯಾಜಿನ್. ಹಾಗಾಗಿ ಭಾರಿ ದೊಡ್ಡ ಹಿನ್ನಡೆ ಅಂತಲ್ಲ, ಬಟ್ ಸಿಟ್ಟವ್ ನಾವು ಗೆಲ್ತಾ ಇದ್ವಿ. ಆ್ಯಂಡ್ ಚನ್ನಪಟ್ಟಣ ನಮ್ಮ ನಿರೀಕ್ಷೆ ತಕ್ಕಂತೆ ಆಗಿಲ್ಲ. ಡಿಟೇಲ್ ರಿಯಾಕ್ಷನ್ ಫುಲ್ ರಿಸಲ್ಟ್ ಬಂದ್ ಮಾಡ್ಕೊಡ್ತೀವಿ. ಸಿಗಾಂ ವಿ ಆರ್ ವಿನ್ನಿಂಗ್, ನಮ್ಮ ಕ್ಷೇತ್ರದಲ್ಲಿ ಸಿಗಾಂ ನಾವು ಗೆಲ್ತಾ ಇದ್ವಿ.